ಅಖಿಲ ವಿಶ್ವದ ಅರಸರಾದ ಪ್ರಭು ಯೇಸು ಕ್ರಿಸ್ತರು ಈ ಮಹೋತ್ಸವ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಪಿಲಾತನು ಅರಮನೆಯೊಳಗೆ ಹೋಗಿ ಯೇಸುವನ್ನು ಕರೆಯಿಸಿ, ನೀನು ಯಹೂದ್ಯರ ಅರಸನೋ ಎಂದು ಕೇಳಿದನು. ಅದಕ್ಕೆ ಯೇಸು, ನೀವಾಗಿಯೇ ಇದನ್ನು ಹೇಳುತ್ತಿರುವಿರೋ ಅಥವಾ ಬೇರೆ ಯಾರಾದರೂ ನನ್ನನ್ನು ಕುರಿತು ಹೀಗೆ ಹೇಳಿದರೋ ಎನ್ನಲು ಪಿಲಾತನು, ನಾನೇನು ಯಹೂದ್ಯನೇ, ನಿನ್ನ ಸ್ವಂತ ಜನರು ಮತ್ತು ಮುಖ್ಯ ಯಾಜಕರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾರೆ, ನೀನು ಏನು ಮಾಡಿದ್ದೀಯಾ ಎಂದು ಕೇಳಿದನು. ಅದಕ್ಕೆ ಯೇಸು, ನನ್ನ ಸಾಮ್ರಾಜ್ಯ ಈ ಲೋಕದ್ದಲ್ಲ, ನನ್ನ ಸಾಮ್ರಾಜ್ಯ ಈ ಲೋಕದ್ದಾಗಿದ್ದರೆ ಯಹೂದ್ಯರ ಕೈಗೆ ನಾನು ಬೀಳದಂತೆ ನನ್ನ ಅನುಯಾಯಿಗಳು ಕಾದಾಡುತ್ತಿದ್ದರು, ನಿಜವಾಗಿಯೂ ನನ್ನ ಸಾಮ್ರಾಜ್ಯ ಇಹಲೋಕದ್ದಲ್ಲ ಎಂದರು. ಪಿಲಾತನು, ಹಾಗಾದರೆ ನೀನೊಬ್ಬ ಅರಸನೋ ಎಂದು ಕೇಳಲು ಯೇಸು, ಅರಸ ಎನ್ನುವುದು ನೀವು ಹೇಳುವ ಮಾತು, ಸತ್ಯವನ್ನು ಕುರಿತು ಸಾಕ್ಷಿ ಹೇಳುವುದು ನನ್ನ ಕೆಲಸ, ಅದಕ್ಕಾಗಿಯೇ ನಾನು ಹುಟ್ಟಿದುದು, ಅದಕ್ಕಾಗಿಯೇ ನಾನು ಜಗತ್ತಿಗೆ ಬಂದುದು, ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಥ ರಾಜ ತಥ ಪ್ರಜ ಎಂಬಂತಹ ಗಾದೆಯನ್ನು ನಾವು ಆಲಿಸಿದ್ದೇವೆ. ಒಬ್ಬ ರಾಜ ಚೆನ್ನಾಗಿದ್ದರೆ ಪ್ರಜೆಗಳು ಸಹಜವಾಗಿಯೇ ಚೆನ್ನಾಗಿರುತ್ತಾರೆ. ಒಬ್ಬ ರಾಜ ದೂರದೃಷ್ಟಿಯನ್ನು ಹೊಂದಿದ್ದರೆ ಪ್ರಜೆಗಳು ಸಹ ದೂರದೃಷ್ಟಿಯನ್ನು ಹೊಂದಿರಲು ಸಾಧ್ಯತೆ ಇದೆ. ಹೀಗೆ ರಾಜ ಎಷ್ಟು ಒಳ್ಳೆಯವನೋ ಆತನ ರಾಜ್ಯವು ಅಷ್ಟೇ ಒಳ್ಳೆಯದಾಗಿ ಮಾರ್ಪಾಡಾಗುತ್ತಾ ಹೋಗುತ್ತದೆ. ರಾಜ ಆ ಸಾಮ್ರಾಜ್ಯಕ್ಕೆ ಒಡೆಯ ಮಾತ್ರವಲ್ಲ, ಹಿರಿಯ ಮಾತ್ರನಲ್ಲ, ಒಂದು ಪ್ರೇರಣೆಯಾಗಿ, ಒಂದು ಪ್ರೋತ್ಸಾಹ ನೀಡುವ ಚಿಲುಮೆಯಾಗಿ ಮಾರ್ಪಾಡಾಗುತ್ತಾನೆ. ಹೀಗೆ ಪ್ರಜೆಗಳ ಜೀವನದಲ್ಲಿ ಒಬ್ಬ ಅರಸ ಬಹಳ ಮುಖ್ಯವಾದ ಸ್ಥಾನವನ್ನು ಪಡೆಯುತ್ತಾನೆ. ಇದು ಈ ಜಗತ್ತಿನ ಸಾಮ್ರಾಜ್ಯಕ್ಕೆ ಮೀಸಲಾದಂತಹ ಸತ್ಯಗಳು. ಒಬ್ಬ ಮಾನವ ಇಷ್ಟೊಂದು ಪ್ರೇರಣೆಯನ್ನು, ಇಷ್ಟೊಂದು ಪ್ರೋತ್ಸಾಹವನ್ನು, ಇಷ್ಟೊಂದು ಶಕ್ತಿಯನ್ನು ಮತ್ತೊಬ್ಬನಿಗೆ ನೀಡಲು ಸಾಧ್ಯವಾದರೆ, ದೇವರು ನಮ್ಮ ಅರಸನಾಗಿರುವಾಗ ನಮ್ಮಲ್ಲಿ ಇನ್ನೆಷ್ಟು ಬದಲಾವಣೆಗಳು ಸಾಧ್ಯವಿಲ್ಲ. ಇನ್ನೆಷ್ಟು ಬದಲಾವಣೆಗಳನ್ನು ದೇವರು ನಮ್ಮ ಜೀವನದಲ್ಲಿ ಮಾಡಬಲ್ಲರು? ಈ ವಿಷಯವಾಗಿ ಧ್ಯಾನಿಸೋಣ. ರಾಜ ಎಷ್ಟೇ ಒಳ್ಳೆ ವ್ಯಕ್ತಿಯಾಗಿದ್ದರೂ ಆ ಮಾನವ ಗುಣ ಆತನಲ್ಲಿರುತ್ತದೆ. ಕೆಲವು ಊನತೆಗಳು, ಬಲಹೀನತೆಗಳು ಸಹಜ. ಆದ್ದರಿಂದಲೇ ಸಹಜವಾಗಿ ನಾವು ಅನೇಕ ಬಾರಿ ರಾಜನನ್ನು ಸಂಪೂರ್ಣವಾಗಿ ಹಿಂಬಾಲಿಸಲು ಅಸಾಧ್ಯವಾಗುತ್ತದೆ. ಆತನ ಬಲಹೀನತೆಯನ್ನು ನೋಡುತ್ತಾ, ಊನತೆಗಳನ್ನು ನೋಡುತ್ತಾ 50% ಜನ ಆತನನ್ನು ಹಿಂಬಾಲಿಸಿದರೆ ಇನ್ನು 50% ಟೀಕಿಸುವವರು ಇದ್ದಾರೆ. ಆದರೆ ದೇವರು ನಮ್ಮ ಅರಸನಾಗಿರುವಾಗ ಆ ಟೀಕೆಯ ಪ್ರಶ್ನೆಯೇ ಬರುವುದಿಲ್ಲ. ಏಕೆಂದರೆ ನಮ್ಮ ದೇವರು ಸಂಪೂರ್ಣರು, ಅವರು ಸಂಪೂರ್ಣರಾದಂತೆಯೇ ನಾವು ಸಂಪೂರ್ಣರಾಗುವಂತಹ ಕರೆಯನ್ನು ಪಡೆದಿದ್ದೇವೆ. ಇದನ್ನೇ ಮತ್ತಾಯನ ಶುಭ ಸಂದೇಶದಲ್ಲಿ ನಾವು ಆಲಿಸುತ್ತೇವೆ. ನಿನ್ನ ದೇವರು ಪರಿಪೂರ್ಣರಾಗಿರುವಂತೆ ನೀವು ಪರಿಪೂರ್ಣರಾಗಿರಿ. ಪ್ರಭು ಯೇಸುಕ್ರಿಸ್ತರು ನಮ್ಮ ಮುಂದೆ ಸಾಗುವಂತಹ ಅರಸರು. ತಮ್ಮ ಜೀವನದ ಮೂಲಕ ದೇವರನ್ನು ಯಾವ ರೀತಿಯಲ್ಲಿ ನಾವು ಆಕರ್ಷಿಸಬಹುದು, ಹೇಗೆ ದೇವರಿಗೆ ಹತ್ತಿರದವರಾಗಬಹುದು ಎಂಬುದನ್ನು ಕಲಿಸಿಕೊಟ್ಟಿದ್ದಾರೆ. ಇಂತಹ ಅರಸ ನಮ್ಮವರಾಗಿರಬೇಕಾದಾಗ, ಇಂತಹ ಅರಸನ್ನು ಹೊಂದಿರುವವರು ನಾವು, ಖಂಡಿತವಾಗಿಯೂ ಅವರಂತೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಯಥ ರಾಜ ತಥ ಪ್ರಜ, ಇದು ಸತ್ಯವಾಗಬೇಕಾದರೆ ಕ್ರಿಸ್ತನ ಸದ್ಗುಣಗಳು, ಆ ಮೌಲ್ಯಗಳು ನನ್ನ ಜೀವನದಲ್ಲಿಯೂ ಮೊಳಕೆ ಒಡೆಯಬೇಕು. ಅರಸ ಎಲ್ಲಿರುತ್ತಾನೋ ಅಲ್ಲಿ ಆತನ ಸಾಮ್ರಾಜ್ಯ. ಪ್ರಭು ಯೇಸು ಕ್ರಿಸ್ತರು ನಮ್ಮ ಜೊತೆಗಿರಬೇಕಾದರೆ ಖಂಡಿತವಾಗಿಯೂ ಅವರು ಇರುವಲ್ಲೆಲ್ಲ ಅವರ ಸಾಮ್ರಾಜ್ಯ. ಅವರ ಮೌಲ್ಯಗಳನ್ನು ನಾವು ಮೈರೂಡಿಸಿಕೊಂಡು ಅದಕ್ಕೆ ಅನುಗುಣವಾಗಿ ಬಾಳಿದಾಗ ಅಲ್ಲೇ ಆ ಕ್ರಿಸ್ತನ ಸಾಮ್ರಾಜ್ಯ ವಿಸ್ತರಿಸಲ್ಪಡುತ್ತದೆ. ಈ ಸಾಮ್ರಾಜ್ಯಕ್ಕೆ ಒಂದು ವಿಶೇಷತೆ ಏನೆಂದರೆ, ಅದಕ್ಕೊಂದು ಮಿತಿ ಇಲ್ಲ. ಎಲ್ಲೆಂದರಲ್ಲಿ ಅದು ವಿಸ್ತರಿಸಲ್ಬಹುದು, ವಿಸ್ತರಿಸಲ್ಪಡಬಹುದು.
ಈಗಾಗಲೇ ಹೇಳಿದಂತೆ ಕ್ರಿಸ್ತನ ಮೌಲ್ಯಗಳನ್ನು ಜೀವಿಸಿದ ಪ್ರತಿಯೊಂದು ಜಾಗ ಆತನ ಸಾಮ್ರಾಜ್ಯವಾಗಿ ಮಾರ್ಪಾಡಾಗಬಲ್ಲದು. ಪ್ರಿಯ ಶ್ರೋತೃಗಳೇ, ಈ ಕ್ರಿಸ್ತನ ಪ್ರಜೆಗಳಾಗಿರುವ ನಾವು ಕ್ರಿಸ್ತನಂತೆ ಕ್ರಿಸ್ತನ ಆ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಮೈರೂಡಿಸಿಕೊಳ್ಳುತ್ತಾ ದೇವರ ಚಿತ್ತವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಈ ಸಾಮ್ರಾಜ್ಯದ ಪ್ರಭು ಕ್ರಿಸ್ತರ ಸಾಮ್ರಾಜ್ಯದ ಆ ಮೌಲ್ಯಗಳು ಚಿರಕಾಲ ಉಳಿಯುವಂಥವುಗಳು. ನಮ್ಮ ಅರಸ ಚಿರಕಾಲ ಬಾಳುವಂಥ ಅರಸ, ಆಲ್ಫಾ ಮತ್ತು ಒಮೆಗಾ, ಅಂತ್ಯವಿಲ್ಲದ ಸಾಮ್ರಾಜ್ಯ ಈ ಕ್ರಿಸ್ತರ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ಸೇರಿದ ನಾವೆಲ್ಲರೂ ಆ ಕ್ರಿಸ್ತನನ್ನು ಭಕ್ತಿಯಿಂದ ವಿಶ್ವಾಸದಿಂದ ಹಿಂಬಾಲಿಸುತ್ತಾ ಅವರ ಮೌಲ್ಯಗಳನ್ನು ಪಾಲಿಸುತ್ತಾ ಆ ಸಾಮ್ರಾಜ್ಯದ ಯೋಗ್ಯ ಸದಸ್ಯರಾಗೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ. ಆಮೇನ್.